ಇದು ನಿಜಕ್ಕೂ ಕನ್ಸರ್ನ್ ಮಾಡಬೇಕಾದಂತ ಒಂದು ಸುದ್ದಿ. ರಾಜ್ಯದಲ್ಲಿ ಅನ್ನದಾತರ ಸಾವಿನ ಸರಣಿ ನಿಲ್ಲುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ಮತ್ತೊಬ್ಬ ರೈತ ಬಲಿಯಾಗಿರೋದು ಸಾಲದ ಶೂಲಕ್ಕೆ, ಬೋರ್ವೆಲ್ ನಲ್ಲಿ ನೀರು ಬರದೇ ಇದ್ದಂತ ಕಾರಣಕ್ಕೆ ಆತ ಪತ್ರವನ್ನು ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು, ಬ್ಯಾಂಕ್ನ ಸಾಲಕ್ಕೆ ಹೆದರಿ ರಾಜ್ಯದಲ್ಲಿ ನಿಲ್ಲದಂತ ಒಂದು ಅನ್ನದಾತರ ಒಂದು ಸಮಸ್ಯೆ ಏನಿದೆ ಅದು ನಿರಂತರವಾಗಿ ನಡೀತಾ ಇದೆ. ಬ್ಯಾಂಕ್ ಸಾಲಕ್ಕೆ ಹೆದರಿ ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರೋದು. ಕೊಪ್ಪಳ ತಾಲೂಕಿನ ಬುಡಶೆಟ್ನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಬುಡಶೆಟ್ನಾಳ ಒಂದು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ, ರೈತ ಈರಪ್ಪ ಪೂಜಾರಿ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಬ್ಯಾಂಕ್ನ ಸಾಲಕ್ಕೆ ಹೆದರಿ ಕಿನ್ನಾಳದ SBI ಆಂಧ್ರ ಬ್ಯಾಂಕ್ನಲ್ಲೂ ಕೂಡ ಸಾಲ ಇತ್ತಂತೆ. ಅದೇ ರೀತಿಯಾಗಿ ವಿಷ ಸೇವಿಸಿ ಒದ್ದಾಡುವಾಗ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಬೋರ್ವೆಲ್ ಕೊರೆಸಿದ್ರು ಕೂಡ ನೀರು ಸಿಗದಿರುವಂತಹ ಕಾರಣ ಕಿನ್ನಾಳದ SBI ಆಂಧ್ರ ಬ್ಯಾಂಕ್ನಲ್ಲಿ ಒಟ್ಟು 400,000 ಸಾಲವನ್ನ ಈ ರೈತರು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆ ಸಾಲವನ್ನ ಎಲ್ಲಿ ತೀರಿಸಲಿಕ್ಕೆ ಆಗೋದಿಲ್ವೋ ಅನ್ನೋ ಆತಂಕದಿಂದ ವ್ಯಕ್ತಿ ಈ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಇದೀಗ ರೈತರ ಒಂದು ಆತ್ಮಹತ್ಯೆ ಸರಣಿ ನಿರಂತರವಾಗಿ ನಡೀತಾ ಇದೆ. ಮಂಡ್ಯದಲ್ಲೂ ಒಂದೇ ಕುಟುಂಬದವರು ಮೊನ್ನೆ ಅಷ್ಟೇ ಒಂದು ಸಾವನ್ನಪ್ಪಿದ್ರು ಆತ್ಮಹತ್ಯೆ ಮಾಡಿಕೊಂಡು. ಇಲ್ಲಿ ಆಗಿದ್ದೇನು, ಏನ್ ಪ್ರಾಬ್ಲಮ್ ಇತ್ತು ಇವರಿಗೆ? ಅವಿನಾಶ್, ನಿಜಕ್ಕೂ ಏನು ಸರ್ಕಾರ ರೈತರ ಸಾಲವನ್ನ ಮನ್ನಾ ಮಾಡಿದೆ ಅಂತ ಹೇಳ್ತಾ ಇದೆ. ಬಟ್ ಈ ಮಾತು ಸಚಿವ ಮುಖ್ಯಮಂತ್ರಿಗಳ ಕಡೆಯಿಂದ ಮತ್ತು ಸಚಿವರ ಕಡೆಯಿಂದ ಮಾತ್ರ ಬರ್ತಾ ಇದೆ. ಯಾವುದೇ ಏನು ರೈತರ ಸಾಲ ಇವತ್ತು ಕೂಡ ಅವ್ರಿಗೆ ಮನ್ನಾ ಆಗಿಲ್ಲ. ಬ್ಯಾಂಕ್ ಗಳು ಕೂಡ ಯಾವುದೇ ನಿಮ್ಮ ಸಾಲ ಮನ್ನಾ ಆಗಿದೆ, ರೈತರ ಸಾಲ ಮನ್ನಾ ಆಗಿದೆ ಅನ್ನೋದನ್ನ ಹೇಳ್ತಾ ಇಲ್ಲ. ಹಾಗಾಗಿ ರೈತರ ಆತ್ಮಹತ್ಯೆ ಸರಣಿ ಮುಂದುವರೆದಿದೆ ಅಂತಾನೆ ಹೇಳ್ಬಹುದು. ಇದು ನಮ್ಮ ಕೊಪ್ಪಳ ತಾಲೂಕಿನ ಬುಡಶೆಟ್ನಹಳ್ಳಿ ಗ್ರಾಮದ ರೈತ ಈರಪ್ಪ ಮತ್ತು ಪೂಜಾರ್ ಅನ್ನೋರು ಏನು ತಮ್ಮ ಹೊಲದಲ್ಲಿ ಬೋರ್ವೆಲ್ ಗಾಗಿ ಏನು ಸಾಲ ಮಾಡಿದ್ರು. ಏನು ಕಿನ್ನಾಳದ SBI ನಲ್ಲಿ ಮತ್ತು ಕೊಪ್ಪಳದ ಬಸವರಾಜ್ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಈಗ ಬಾಳಪ್ಪ ಪೂಜಾರ್ ಅವರು ಇದ್ದಾರೆ, ಆತ್ಮಹತ್ಯೆಗೆ ಶರಣಾದಂತ ಏನು ರೈತರಿದ್ದಾರೆ, ಅವರ ತಂದೆ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಬಾಳಪ್ಪ ಅವರೇ. ನಮಸ್ತೆ, ನನ್ನ ಧ್ವನಿ ಕೇಳ್ತಿದ್ಯಾ? ಹಲೋ ಸರ್. ಬಾಳಪ್ಪ ಅವರೇ. ಸರ್ ಮಾತಾಡ್ತೇನೆ. ನಿಜಕ್ಕೂ ಒಂದು ಬೇಸರದ ಸಂಗತಿ ಇದು. ಏನೇನ್ ಸಮಸ್ಯೆಗಳಿತ್ತು ಅವರಿಗೆ ಅಂತ? ಹಲೋ. ಬಾಳಪ್ಪ ಅವರೇ ಕೇಳಿಸ್ತಿದ್ಯಾ? ಎಸ್. ಈಗ ನಿಮ್ಮ ಮಗನಿಗೆ ಏನ್ ಸಮಸ್ಯೆ ಇತ್ತು, ಎಷ್ಟು ಸಾಲ ಮಾಡ್ಕೊಂಡಿದ್ರು, ಏನಾಗಿತ್ತು ಅಂತ? ಇರೋತನ ಮಾಡ್ತದ್ರೆ ಯಾರು ಬ್ಯಾಂಕ್ ನ ಸಾಲ ಇಟ್ಟಿದ್ದ ಹೊರಗಡೆ ಮಾಡ್ಕೊಂಡಿದ್ದ ಆಧಾರ ಸಮಸ್ಯೆ ಮೇಲೆ ಆತ ನಮ್ಗೆ ನಾವ್ ಬಂದಾಗದಿಂದ್ರೆ ನಾವು ಊರಕ್ಕೆ ಹೋಗಿ ಮಾಡ್ಕೊಂಡು. ಆದ್ರೆ ಈಗ ಸಾಲ ಮನ್ನಾ ಆಗುತ್ತೆ ಅಂತ ಸರ್ಕಾರದಿಂದ ಕೂಡ ಈಗ ಘೋಷಣೆ ಆಗಿದೆ. ಸ್ವಲ್ಪ ಹೊತ್ತು ಸ್ವಲ್ಪ ಟೈಮ್ ತಾಳ್ಮೆಯಿಂದ ಇರಿ ಅಂತ ಕೂಡ ಹೇಳಿದ್ರು ಮುಖ್ಯಮಂತ್ರಿಗಳು. ಬ್ಯಾಂಕ್ ಇಂದ ಏನಾದ್ರು ನಿಮ್ಗೆ ಇದಾಗ್ತಿತ್ತ, ಪದೇ ಪದೇ ನೋಟಿಸ್ ಬರೋದೇನ ತೊಂದ್ರೆ ಆಗ್ತಿತ್ತ? ಇದ್ದಿಲ್ರಿ ಅವ ಏನ್ ತಾನಂಗ ಏನ್ ತಿಳ್ತಾನ ಹಂಗ ಮಾಡ್ಕೊಂಡ್ ನಾನು. ಒಟ್ಟು ಎಷ್ಟು ಸಾಲ ಇತ್ತು ಬಾಳಪ್ಪ ಅವರೇ? ಒಂದ್ 3-4 ಲಕ್ಷ ಇತ್ರಿ. 4 ಲಕ್ಷ ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಮಾಡಿರೋದು? 5-6 ವರ್ಷ ಹಿಂದೆ. ಬೋರ್ವೆಲ್ ಏನೋ ಆಗಿರ್ಲಿಲ್ಲ, ನೀರ್ ಬರ್ತಿರ್ಲಿಲ್ಲ ಅಂತ ಮಾತಿದೆ. ಹೌದಾ? ಅದು ನೀರ್ ಬರ್ತಾ ಇರ್ಲಿಲ್ವಾ? ಎಷ್ಟು ಜಮೀನ್ ಇದೆ ಬಾಳಪ್ಪ ಅವ್ರೆ? ಎಷ್ಟು ಜಮೀನ್ ಇದೆ ನಿಮ್ಗೆ ಅಂತ? 3 ಎಕರೆ 20 ಗುಂಟೆ ಐತಿ. ಓಕೆ. ಅಂದ್ರೆ ನೀರಿನ ವ್ಯವಸ್ಥೆ ಇಲ್ಲ? ಇಲ್ಲ, ಫೇಲ್ ಆಗಿದ್ಯಾವ ಈಗ. ಅಂದ್ರೆ ಯಾರ್ಯಾರಿದ್ರು ಅವ್ರ ಒಂದು ಕುಟುಂಬದಲ್ಲಿ? ಏನ್ ಬೆಳಿತಿದ್ರೆ ಬಾಳಪ್ಪ ಅವ್ರೆ? ಅಂದ್ರೆ ಏನಕ್ ತೊಂದ್ರೆ ಆಗ್ತಿತ್ತು ಅಂತ ಸಾಲ ಮಾಡಿದ್ದು ಯಾವ ಕಾರಣಕ್ಕೆ ಅಂತ? ಮೆಕ್ಕೆಜೋಳ ಬೆಳೆಗೆ ಅಂತಾನೆ ಸಾಲ ಮಾಡಿದ್ದು. ಮತ್ತೆ ಬೋರ್ ಹಾಕ್ಸೋಣಕ್ಕೆ ಸಾಲ ಮಾಡಿದ್ರಿ? ಬೋರ್ಗಾಗಿ ಮಾಡಿದ್ವಿ, ಒಂದು ನೀರ್ ಸಿಗಲ್ಲ. ಓಕೆ. ಯಾವಾಗ ಆಗಿದ್ದು ಬಾಳಪ್ಪ ಅವ್ರೆ ಈ ರೀತಿಯಾಗಿ? 7 ಗಂಟೆ ಸುಮಾರು ನೋಡ್ರಿ. ಆಯ್ತಾರೆ. ಓಕೆ ಓಕೆ, ಧನ್ಯವಾದ ಬಾಳಪ್ಪ ಅವರೇ ಮಾತನಾಡಿದ್ದಕ್ಕೆ. ಎಸ್, ಬಾಳಪ್ಪ ಅವರು ಅವರ ತಂದೆ ಮಾತನಾಡ್ತಿದ್ರು, ಬೋರ್ಗಾಗಿ ಸಾಲ ಮಾಡಿದ್ರು ಅಂತ. ಕಿನ್ನಾಳ SBI ಜೊತೆಗೆ ಆಂಧ್ರ ಬ್ಯಾಂಕ್ನಲ್ಲಿ ಒಟ್ಟು 4 ಲಕ್ಷ ಸಾಲ ಮಾಡಿರ್ತಾರೆ. ಈರಪ್ಪ ಪೂಜಾರ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ರೆ, ಅವರ ತಂದೆ ಬಾಳಪ್ಪ ಪೂಜಾರ ಅವರು ಕೂಡ ಮಾತನಾಡಿದ್ರು, 7-8 ವರ್ಷ ಹಿಂದೆ ಮಾಡಿರುವಂತಹ ಒಂದು ಸಾಲ. ಬಹಳಷ್ಟು ಕಡೆ ಬೋರ್ವೆಲ್ ಅನ್ನು ಕೂಡ ನಾವು ಕೊರೆಸಿದ್ವಿ, ನೀರಿನ ವ್ಯವಸ್ಥೆ ಆಗಿರಲಿಲ್ಲ, ಮೆಕ್ಕೆಜೋಳ ಪ್ರಮುಖವಾಗಿ ಬೆಳೀತಾ ಇದ್ವಿ ಅಂತ. ಸೊ ಮುಂದೇನು ಮಾಡೋದು, ಈ ಕಡೆ ಬೋರ್ ಕೂಡ ಯಶಸ್ವಿ ಆಗಲಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಕುಟುಂಬ ಕೂಡ ಸಾಕಬೇಕು. 4 ಲಕ್ಷ ಸಾಲ ಅನ್ನೋದು ನಿಜಕ್ಕೂ
ಬಡ ರೈತರಿಗೆ ಒಂದು ದೊಡ್ಡ ಅಮೌಂಟ್, ಅದು ರಾಜಕಾರಣಿಗಳಿಗೆ ಒಂದು ಸಿಲಿ ಅಮೌಂಟ್ ಅಂತ ಅನ್ನಿಸ್ಬೋದೇನೋ, ಆದರೆ ರೈತರಿಗೆ ಅದು ಕೂಡ ಬಡ ರೈತರಿಗೆ 4 ಲಕ್ಷ ಅನ್ನೋದು ಒಂದು ದೊಡ್ಡ ಹೊರೆ ಆಗಿರುತ್ತೆ. ಇದನ್ನು ಇನ್ನು ಯಾವ ರೀತಿಯಾಗಿ ಕಟ್ಟೋದು, ಇನ್ನು ಊರಿನಲ್ಲಿ ಏನಾದರೂ ಇದರ ಬಗ್ಗೆ ಹೆಚ್ಚಾಗಿ ಒಂದು ಸುದ್ದಿ ಹರಿತಾ ಇದ್ದಾಗೆ ಒಂದಷ್ಟು ಮಾನಕ್ಕೆ ಅಂಜಿ ಮರ್ಯಾದೆಗೆ ಅಂಜಿ ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ. ಮತ್ತೊಬ್ಬ ರೈತ ರಾಜ್ಯದಲ್ಲಿ ಸಾಲದ ಶೂಲಕ್ಕೆ ಬಲಿಯಾಗಿದ್ದಾರೆ.